ಈ ಅಕ್ಷಯ ತೃತೀಯವು ನಿಮಗೆ ಸಂತೋಷ ಮತ್ತು ಸಮೃದ್ಧಿ ತರಲೆಂದು ಇಚ್ಛಿಸುತ್ತೇವೆ. ಅಕ್ಷಯ ತೃತೀಯ ವಿಶೇಷ ಚಿನ್ನಾಭರಣಗಳು ವಿಶೇಷ ಬೆಲೆಯಲ್ಲಿ. ಮುಂಗಡ ಬುಕಿಂಗ್ ಪ್ರಾರಂಭವಾಗಿದೆ. ಚಿನ್ನದ ತೂಕಕ್ಕೆ ಸರಿಸಮವಾದ ಬೆಳ್ಳಿಯನ್ನು ಉಚಿತವಾಗಿ ಮನೆಗೆ ಕೊಂಡೊಯ್ಯಿರಿ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಬೇಕಾ ಸುಮಂತ್. ಮೊದಲಿಗೆ ಮುಖ್ಯಾಂಶಗಳು. ಮನೆ ಮಂಜೂರಾತಿ ಮತ್ತು ಕಾಮಗಾರಿ ಆದೇಶ ಪತ್ರದ ಹಿನ್ನೆಲೆಯಲ್ಲಿ ಸಚಿವರ ವಿರುದ್ಧ ಸಂಸದ್ ಭಗವಂತ್ ಕುಬಾರ್ ಅವರಿಂದ ವಾಗ್ದಾಳಿ. ಮಂಗಲ್ಪೇಟ್ ಗವಿಯಲ್ಲಿ ಬೆಳಕಿನ ಹಬ್ಬದ ನಿಮಿತ್ತ ಕ್ರೈಸ್ತ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಹನುಮಾನ್ ಜಯಂತಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಭಜರಂಗ್ ದಳದ ವತಿಯಿಂದ ಭವ್ಯ ಮೆರವಣಿಗೆ. ಹನುಮಾನ್ ಜಯಂತಿಯ ನಿಮಿತ್ತವಾಗಿ ಶುಭೋದಯ ಮಿತ್ರ ಮಂಡಳಿ ವತಿಯಿಂದ ಪ್ರಸಾದ ವಿತರಣೆ. ಜಾಮಿಯಾ ಮಸೀದಿಯಲ್ಲಿ ಹಜ್ ಯಾತ್ರಿಗಳಿಗಾಗಿ ಹಜ್ ತೆರಳುವ ತರಬೇತಿ ಶಿಬಿರ. ಮೂಲಭೂತ ಸೌಕರ್ಯಗಳಿಂದ ಸಂಗಮೇಶ್ವರ್ ಕಾಲೋನಿ ವಂಚಿತ, ಕೊಡನೀರಿಗಾಗಿ ನಿವಾಸಿಗಳಿಂದ ಪರದಾಟ. ವಾರ್ತೆಯ ವಿವರ. ಸಂಸದರಾದ ಭಗವಂತ ಕುಬಾರ್ ಅವರು ಸ್ಥಳೀಯ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಾಸಕರ ವಿರುದ್ಧ ನೇರವಾಗಿ ಆರೋಪಗಳನ್ನು ಮಾಡಿದರು. ಬಹುಶಃ ಶಾಸಕರಿಗೆ ಮತ್ತು ಸಚಿವರಿಗೆ ತಮ್ಮ ಅಧಿಕಾರದ ಬಗ್ಗೆ ಅರಿವಿಲ್ಲ. ಮಂಜೂರಾತಿ ಪತ್ರ ಹಾಗೂ ಕಾಮಗಾರಿ ಆದೇಶ ಪತ್ರದ ಹಿನ್ನೆಲೆಯಲ್ಲಿ ಆರೋಪವನ್ನು ಮಾಡಿದರು. ಮುಂಬರುವ ಚುನಾವಣೆಯಲ್ಲಿ ಸೋಲುತ್ತೇವೆ ಎನ್ನುವ ಭೀತಿಯಿಂದ ಸುಮಾರು 50,000 ಬಡ ಕುಟುಂಬದವರಿಗೆ ತಮ್ಮ ಕ್ಷೇತ್ರದಲ್ಲಿ ಮನೆ ಮಂಜೂರಾತಿ ಆದೇಶ ಪತ್ರವನ್ನು ನೀಡಿ ಜನರ ಮನವೊಲಿಸುವ ಆಮಿಷವನ್ನು ಹೂಡಿದ್ದಾರೆ ಎಂದು ಬಿಜೆಪಿಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಇದನ್ನು ವಿರೋಧಿಸುತ್ತೇವೆ ಎಂದು ಹೇಳಿದರು. ಸಂಸದರಾದ ಭಗವಂತ ಕುಬಾರ್ ಅವರು ಸಚಿವರು ಹಾಗೂ ಶಾಸಕರ ವಿರುದ್ಧ ವಾಗ್ದಾಳಿಗಳನ್ನು ಮಾಡಿದರು. ಬಡ ಜನರ ಮತಕ್ಕಾಗಿ ಆಸೆಯನ್ನು ತೋರಿಸುತ್ತಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿಯೇ ಸುಮಾರು 50,000 ಕುಟುಂಬಗಳಿಗೆ ಮನೆ ಮಂಜೂರಾತಿ ಪತ್ರವನ್ನು ನೀಡಿರುವುದು ನಮಗೆ ಮಾಹಿತಿ ಇದೆ. ಆದರೆ ಯಾವೊಬ್ಬ ಜನಪ್ರತಿನಿಧಿಗೂ ಇಂತಹ ಅಧಿಕಾರ ಇರುವುದಿಲ್ಲ. ಮತಕ್ಕಾಗಿ ಜನರ ಕಣ್ಣಿನಲ್ಲಿ ಮಣ್ಣೆರಚಿ ಜನರ ದಾರಿಯನ್ನು ತಪ್ಪಿಸುತ್ತಿದ್ದಾರೆ. ಇದನ್ನು ನಾವು ಧಿಕ್ಕರಿಸುತ್ತೇವೆ. ಸಾಧ್ಯವಾದರೆ ಅವರ ವಿರುದ್ಧ ಪ್ರತಿಭಟನೆ ಕೂಡ ಮಾಡುತ್ತೇವೆ ಎಂದು ನೇರವಾಗಿ ಆರೋಪಿಸಿದರು. ಕಾಮಗಾರಿ ಆದೇಶ ಪತ್ರಗಳನ್ನು ಉದ್ದೇಶಿಸಿ ಕೂಡ ಮಾತನಾಡಿ ಇದರಲ್ಲಿಯೂ ಕೂಡ ಮೋಸ ನಡೆಯುತ್ತಿದೆ ಎಂದು, ಅದಕ್ಕೆ ಉದಾಹರಣೆಯಾಗಿ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ತಿಳಿಸಿದರು. ಯಾವ ಅಧಿಕಾರ ಇದೆ ಮತ್ತು ಯಾವ ಅಧಿಕಾರ ಅಧಿಕಾರಿಗಳಿಗೆ ಇದೆ ಅನ್ನುವಂಥದ್ದನ್ನು ಬಹುತೇಕ ಆ ಕ್ಷೇತ್ರದ ಶಾಸಕರು ಮಂತ್ರಿಗಳಾದಂಥ ಈಶ್ವರ್ ಖಂಡ್ರೆ ಅವರಿಗೆ ಗೊತ್ತಿಲ್ಲ ಕಾಣಿಸ್ತದೆ. ಈ ಒಂದು ಮಂಜೂರಾತಿ ಪತ್ರವನ್ನು ಅವರ ಕ್ಷೇತ್ರದಲ್ಲಿ ಸುಮಾರು 50,000 ಬಡ ಕುಟುಂಬಗಳಿಗೆ ಹಂಚಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿಯನ್ನು ನಮಗಿದೆ. ಈ ಅಧಿಕಾರ ಯಾವುದೇ ಜನಪ್ರತಿನಿಧಿ ಇರುವುದಿಲ್ಲ. ಸೋಲಿನ ಭೀತಿಯಲ್ಲಿ ಬಡ ಜನರಿಗೆ ಆಸೆ ಆಮಿಷಗಳನ್ನು ತೋರಿಸಿ ವಂಚನೆ ಮಾಡುವಂಥ ಈ ಪ್ರವೃತ್ತಿಯನ್ನು ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖರು ಮತ್ತು ಕಾರ್ಯಕರ್ತರು ಇದನ್ನು ಧಿಕ್ಕರಿಸ್ತೀವಿ. ಸಾಧ್ಯ ಆಯ್ತಂದರೆ ಕಾನೂನಿನ ಹೋರಾಟ, ಕಾನೂನಿನಲ್ಲಿ ಯಾವ ಅವಕಾಶಗಳಿದ್ದಾವೆ 420 ಕೇಸ್ ಹಾಕುವುದನ್ನು ನಾವು ಅದು ಒಂದು ಪರಿಶೀಲನೆಯಲ್ಲಿ ಇಟ್ಕೊಂಡಿದ್ದೀವಿ. ಇದು ಒಂದು ಸಾಕ್ಷಿ ಇದೆ ನೋಡ್ರಿ, ಇದು ಒಂದೇ ಸಾಕ್ಷಿ ಸಾಕ್ತದೆ. ಒಂದು ಸಾಕ್ಷಿ ಏನದ, ಮಾಜಿ ಲೆಕ್ಚರ್ ಕಾಲ್ನಿಟ್ಟು ತಳವಾಡಿಕೆ ಒಂದು ವರ್ಕ್ ಫಾರ್ ಎಕ್ಸಾಂಪಲ್, ಆ ವರ್ಕ್ನಲ್ಲಿ ಏನ್ರಿ ರಸ್ತೆ ಬ್ರಿಡ್ಜು ಎರಡು ನಾಲ್ಕು ಬ್ರಿಡ್ಜು ಮತ್ತು ರಸ್ತೆ, ಅವ ನಾಲ್ಕು ಬ್ರಿಡ್ಜ್ ರಸ್ತೆ ವರ್ಕ್ ಕಂಪ್ಲೀಟ್ ಆಗಿದೆ, ಆದರೆ ಎಸ್ಟಿಮೇಟ್ ಸ್ಯಾಂಕ್ಷನ್ ಇಲ್ಲ, ಟೆಂಡರ್ ಆಗಿಲ್ಲ. ಅದ್ರ ನಂತರ ನಮ್ಮ ತಾಲೂಕು ಅಧ್ಯಕ್ಷರು ಒಂದು ನಮ್ಮ ಗಂದಿಗೆಯವ್ರು ಇಬ್ಬರು ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ರು. ಲೋಕಾಯುಕ್ತ ಕ್ಯಾನ್ಸಲ್ ಕಂಪ್ಲೇಂಟ್ ಮಾಡಿದ ನಂತರ ವರ್ಕ್ ಏನದ ಅದು ಟೆಂಡರ್ ಏನು 2 ಕೋಟಿ ಟೆಂಡರ್ ಕರೆದಿರು. ನಾವು 2 ಕೋಟಿ ಟೆಂಡರ್ ಅದು ನೋಟಿಫಿಕೇಶನ್ ತೊಗೊಂಡು ನಾವು ಲೋಕಾಯುಕ್ತ ಕೊಟ್ಟೆವು. ನಾವು ಈ ಥರ ಆಲ್ರೆಡಿ ವರ್ಕ್ ಆಗಿದೆ, ಫೋಟೋ ಸಹಿತ ಕೊಟ್ಟೆವು, ಅದು ಕಂಪ್ಲೇಂಟು ಮಾಡಿದೆವು. ಕಂಪ್ಲೇಂಟ್ ಮಾಡಿದ ನಂತರ ವರ್ಕ್ ಏನದ ಅಲ್ಲಿ ಎಂಡ್ ಆಫ್ ಮಾಡಿಸಿ ಟೆಂಡರ್ನ ಕ್ಯಾನ್ಸಲ್ ಮಾಡಬೇಕು. ಈಗ ಮತ್ತೆ ಪುನಃ ಇದು ಪ್ರೂಫ್ನು ಕೊಡ್ತೇವೆ ನಿಮ್ಗೆ, ಪುನಃ ಮತ್ತೆ ಟೆಂಡರ್ ಕಾನ್ಫರ್ಮ್ ಮಾಡ್ಯಾರ. ಮೊದಲು ಕಾನ್ಫರ್ಮ್ ಮಾಡಿದ್ದು 2 ಕೋಟಿ, ಈಗ ಕಾನ್ಫರ್ಮ್ ಮಾಡಿದ್ದು 1 ಕೋಟಿ, ಸೇಮ್ ವರ್ಕ್.
ಹೆಂಗಾಗ್ಯದ ಅದು ಟೆಂಡರ್ ಇಲ್ಲದೆ ಟೆಂಡರ್ ಫಿಕ್ಸ್ ಆಗಲಾರ್ದೆ ವರ್ಕ್ ಆಗಿದೆ ಹಂಗಾಗಿ ಅದು ಆಪ್ತರಿ ಕಾರ್ಡ್ ಇಷ್ಟೋ ಗಂಟೆ ಮಾಡ್ಸ್ಯಾರ ಬೇರೆ ಯಾರು ಇಲ್ಲ ಒಂದು ಎಮ್ ಎಲ್ ಎ ಮಿನಿಸ್ಟರ್ ಅಲ್ಲಿ ಇರ್ಲಾಕಾಗಿ ಟೆಂಡರ್ ಯಾರು ಯಾವ ಕಾಂಟ್ರಾಕ್ಟ್ರಿ ಟೆಂಡರ್ ಫಿಕ್ಸ್ ಆಗಲಾರ್ದೆ ಅವ್ರ ವರ್ಕ್ ಆಗ್ಯದ ಅಂದ್ರೆ ಇಷ್ಟೋ ಗಂಟೆ ಇಲ್ಲದ ಹೆಡ್ ರೆಸ್ಪಾನ್ಸಿಬಲ್ ಅವ್ರದೇ ಕೈವಾಡ ಅದ್ರ ಎರಡು ಮತ ಇಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಶೈಲೇಂದ್ರ ಬೆಳ್ದಳೆ, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಶಿವರಾಜ್ ಗಂದ್ಗೆ ಹಾಗೂ ಬಾಬರಾವ್ ಕಾರ್ಬಾರಿ, ಜಯಕುಮಾರ್ ಕಾಂಗೆ, ಬಸವರಾಜ್ ಜೋಜ್ನ, ಗೋವಿಂದ್ ಬಿರಾದಾರ್ ಸೇರಿದಂತೆ ಬಿಜೆಪಿಯ ಹಲವು ಕಾರ್ಯಕರ್ತರು ಸದಸ್ಯರು ಉಪಸ್ಥಿತರಿದ್ದರು. ಬೆಳಕಿನ ಹಬ್ಬವಾದ ಯೇಸುಕ್ರಿಸ್ತನ ಪುನರುತ್ಥಾನದ ಅಂಗವಾಗಿ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಬೆಳಕಿನ ಹಬ್ಬವನ್ನು ಆಚರಿಸಲಾಯಿತು. ಅದರಂತೆ ನಗರದ ಮಂಗಲ್ಪೇಟ್ ಗವಿಯಲ್ಲಿ ಬೆಳಕಿನ ಹಬ್ಬವಾದ ಈಸ್ಟರ್ ನಿಮಿತ್ತವಾಗಿ ಎಲ್ಲ ಕ್ರೈಸ್ತ ಬಾಂಧವರು ನೆರೆದು ವಿಶೇಷ ಪ್ರಾರ್ಥನೆಯನ್ನು ಮಾಡಿದರು ಹಾಗೂ ಯೇಸುಕ್ರಿಸ್ತನ ಆರಾಧನೆಯ ಹಾಡುಗಳನ್ನು ಹಾಡಿದರು ಮತ್ತು ಸಭಾಪಾಲಕರು ದೈವ ಸಂದೇಶಗಳನ್ನು ಸಾರಿದರು. ಈ ಸಂದರ್ಭದಲ್ಲಿ ಎಲ್ಲ ಕ್ರೈಸ್ತ ಬಾಂಧವರು ಒಳ್ಳೆಯ ಮನಸ್ಸಿನಿಂದ ಪರಸ್ಪರ ಬೆಳಕಿನ ಹಬ್ಬದ ಶುಭವನ್ನು ಕೋರಿದರು. ಜಿಲ್ಲೆಯ ಮದುರುಚೇರ್ನ ಜಿಲ್ಲಾ ಮೇಲ್ವಿಚಾರಕರಾದ ರೇವರೆಂಡ್ ಎಂಪಿ ಜಯಪಾಲ್ ಅವರು ದೈವ ಸಂದೇಶಗಳನ್ನು ನೀಡಿದರು. ಏಸು ಸ್ವಾಮಿಗಳ ಸಂದೇಶವನ್ನು ಪಠಿಸಿದರು. ನಸುಕಿನ ಜಾವ 5 ಗಂಟೆಗೆ ವಿಶೇಷ ಪ್ರಾರ್ಥನೆ ಆರಂಭವಾಗಿ 7:30 ನಡೆಯಿತು. ಬಳಿಕ ದೈವ ಸಂದೇಶಗಳನ್ನು ಸಾರಲಾಯಿತು. ಏಸುವಿನ ಮಹಿಮೆಯ ಕುರಿತಾದ ಹಾಡುಗಳನ್ನು ಇದೇ ವೇಳೆ ಹಾಡಲಾಯಿತು. ಬಳಿಕ ಪರಸ್ಪರ ಶುಭಾಶಯ ವಿನಿಮಯಗಳು ಜರುಗಿತು. ಶಾಸಕರಾದ ರಹೀಂ ಖಾನ್ ಸೇರಿದಂತೆ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ್ ನಾಗಮರ್ಪಳ್ಳಿಯವರು ಕೂಡ ಬೆಳಕಿನ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ರೆವರೆಂಡ್ ಎಂಪಿ ಜಯಪಾಲ್ ಅವರು ಮಾತನಾಡಿ, ಪುನರುತ್ಥಾನ ಹಬ್ಬದ ಆಚರಣೆಗಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. 2000 ವರ್ಷಗಳ ಹಿಂದೆಯೇ ನಮಗಾಗಿ ನಮ್ಮ ಪಾಪಗಳಿಗಾಗಿ ತಮ್ಮ ಜೀವ ಬಲಿದಾನವನ್ನು ಏಸು ಕ್ರಿಸ್ತನು ಮಾಡಿ 3ನೇ ದಿವಸದಂದು ಪುನರುತ್ಥಾನ ಹೊಂದಿದ್ದಾನೆ. ಹಾಗಾಗಿ ಎಲ್ಲರಿಗೂ ಈ ಸಂದೇಶವನ್ನು ಸಾರಲು ಎಲ್ಲರೂ ನೆರೆದಿದ್ದೇವೆ ಎಂದು ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಹೇಳಿದರು. ಯೋಗ್ಯರಾಗಿದ್ದಾರೆ. ತಂದೆಯಾದ ದೇವರ ತನ್ನ ಅಪಾರವಾದ ಒಳ್ಳೆತನದಿಂದ ಈ ಮಕ್ಕಳಿಗೆ ಅನುಗ್ರಹ ಮಾಡಲು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ದೇವರನ್ನು ಬೇಡಿಕೊಳ್ಳುವಂತೆ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ತಂದೆ, ಮಗ, ವಿಷಯಗಳಿಗಾಗಿ ಅನೌನ್ಸ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಕೆಲವರ ಹೆಸರು ಓದಿದೆ. ಪ್ರಾಜೆಕ್ಟ್ ರಾಬರ್ಟ್ ಡಾಕ್ಟರ್ ಸೇತ ಕೊಟ್ಟು ಒಪ್ಪಿಕೊಂಡಿದ್ದಾರೆ. ಡಾಕ್ಟರ್ ಫ್ಲಾರೆನ್ಸ್ ಎಂ ಲತಾ ಕೋಟೆ, ವೈದ್ಯ ಅಮಿತ್ ಕುಮಾರ್ ಕೋಟೆ, ದೇವರು ನಿಮ್ಮ ಉದ್ಯೋಗವನ್ನು ನಿಮ್ಮ ಸೇವೆಗೆ ಆಶೀರ್ವಾದ ಮಾಡಿರುವುದಾಗಿ ದೇವರಿಗೆ ಪ್ರಾರ್ಥಿಸುತ್ತೆ. ನಗರದಲ್ಲಿ ಶ್ರೀರಾಮ ಭಕ್ತ ಹನುಮಾನ್ ಜಯಂತಿಯ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಅಶ್ವರಥದಲ್ಲಿ ಹನುಮಾನ ಭಾವಚಿತ್ರದೊಂದಿಗೆ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಶೋಭಾಯಾತ್ರೆಯಲ್ಲಿ ಕೇಸರಿ ಧ್ವಜದೊಂದಿಗೆ ಎಲ್ಲ ಭಕ್ತರು ಹಾಗೂ ಭಜರಂಗ ದಳದವರು ಡಿಜೆ ನಾದಕ್ಕೆ ಹೆಜ್ಜೆಯನ್ನು ಹಾಕಿದರು. ಈ ಯಾತ್ರೆಯು ನಗರದ ಮುಖ್ಯ ವೃತ್ತಗಳ ರಸ್ತೆಗಳ ಮುಖಾಂತರ ನಡೆಸಲಾಯಿತು. ಈ ಶೋಭಾಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು.
ಬೀದರ್ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಹನುಮಾನ್ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಶೋಭಾಯಾತ್ರೆಯಲ್ಲಿ ಹಲವು ಗಣ್ಯರು ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಸದಸ್ಯರು ಪಾಲ್ಗೊಂಡು ಡಿಜೆಯನ್ನಾದಕ್ಕೆ ಹೆಜ್ಜೆಯನ್ನ ಹಾಕಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕೂಡ ನಡೆಸಲಾಗಿತ್ತು. ಮೆರವಣಿಗೆಯುದ್ದಕ್ಕೂ ಕೇಸರಿ ಧ್ವಜಗಳು ಹನುಮಾನ ಜಯಂತಿಯ ಜಯಘೋಷಗಳು ರಾರಾಜಿಸಿದವು. ನಗರಸಭೆ ಸದಸ್ಯರಾದ ಅರುಣ್ಕುಮಾರ್ ಅವರು ಮಾತನಾಡಿ, ಆಂಜನೇಯ ಸ್ವಾಮಿಯು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಒದಗಿಸಲಿ ಎಂದು ಹನುಮಾನ ಜಯಂತಿಯ ಶುಭವನ್ನು ಕೋರಿದರು. ಮುಖಂಡರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಾನ ಜಯಂತಿ ಆಚರಣೆ ಮಾಡಲಾಗುತ್ತಿದೆ. ಶಾಂತಿಯುತ ಯಶಸ್ವಿಯಾಗಿ ಮೆರವಣಿಗೆ ಜರುಗಿತು ಎಂದು ಎಲ್ಲರಿಗೂ ಶುಭವನ್ನು ಕೋರಿದರು. ಈ ಮೆರವಣಿಗೆಯಲ್ಲಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಉಮಾಕಾಂತ್ ನಾಗಮರಪಳ್ಳಿ ಸೇರಿದಂತೆ ಮುಖಂಡರಾದ ರವೀಂದ್ರ ಸ್ವಾಮಿ ಹಾಗೂ ಹಲವು ಗಣ್ಯರು ಮುಖಂಡರು ಉಪಸ್ಥಿತರಿದ್ದರು. ಸಮಸ್ತ ನಾಡಿನ ಜನತೆಗೆ ಹನುಮಾನ್ ಜಯಂತಿಯ ಶುಭಾಶಯಗಳು. ಈ ದಿವಸ ನಾಡಿನ ಜನರಿಗೆ ಹನುಮಾನ್ ಆಂಜನೇಯ ಸ್ವಾಮಿ ಎಲ್ಲರಿಗೆ ಆಯುರು ಆರೋಗ್ಯ ಐಶ್ವರ್ಯ ಹಾಗೂ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಪ್ರತಿ ವರ್ಷದಂತೆ ಹನುಮಾನ್ ಜಯಂತಿಯನ್ನು ಆಚರಿಸಲಾಯಿತು. ಈ ಮೆರವಣಿಗೆ ಬಂದಂಥ ಎಲ್ಲ ಜನರಿಗೆ ಶುಭಾಶಯಗಳು. ಪ್ರತಿ ವರ್ಷದಂತೆ ಶಾಂತಿ ರೀತಿಯಿಂದ ಹನುಮಾನ್ ಜಯಂತಿಯನ್ನು ಯಶಸ್ವಿಯಾಗಿ ಕಳಿಸಬೇಕು. ಆಗ ಎಲ್ಲ ಕಾರ್ಯಕರ್ತರು ಶಾಂತಿ ರೀತಿಯಿಂದಾಗಿ ಮೆರವಣಿಗೆಯನ್ನು ಪಾಲ್ಗೊಳ್ಳಬೇಕು. ಹಾಗೂ ಬೀದರ್ ಜನತೆಗೆ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ಎಲ್ಲ ಬೀದರ ಜನತೆಗೆ ಹನುಮಾನ್ ಜಯಂತಿಯ ಶುಭಾಶಯಗಳು. ಜೈ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಈ ಅಕ್ಷಯ ತೃತೀಯವು ನಿಮಗೆ ಸಂತೋಷ ಮತ್ತು ಸಮೃದ್ಧಿ ತರಲೆಂದು ಇಚ್ಛಿಸುತ್ತೇವೆ. ಅಕ್ಷಯ ತೃತೀಯ ವಿಶೇಷ ಚಿನ್ನಾಭರಣಗಳು ವಿಶೇಷ ಬೆಲೆಯಲ್ಲಿ ಮುಂಗಡ ಬುಕಿಂಗ್ ಪ್ರಾರಂಭವಾಗಿದೆ. ಚಿನ್ನದ ತೂಕಕ್ಕೆ ಸರಿಸಮವಾದ ಬೆಳ್ಳಿಯನ್ನು ಉಚಿತವಾಗಿ ಮನೆಗೆ ಕೊಂಡೊಯ್ಯಿರಿ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಹನುಮಾನ್ ಜಯಂತಿ ಅಂಗವಾಗಿ ಜಿಲ್ಲೆಯಾದ್ಯಂತ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಮತ್ತು ಅನ್ನದಾಸೋಹ ನಡೆಸಲಾಗುತ್ತಿದ್ದು, ಅದರಂತೆ ಕ್ರಾಂತಿ ಗಣೇಶ್ ಮಂದಿರದ ಹತ್ತಿರ ಶುಭೋದಯ ಮಿತ್ರ ಮಂಡಳಿ ವತಿಯಿಂದ ಹನುಮಾನ್ ಜಯಂತಿಯ ನಿಮಿತ್ತವಾಗಿ ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಎಲ್ಲ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಶುಭೋದಯ ಮಿತ್ರ ಮಂಡಳಿಯ ವತಿಯಿಂದ ಹನುಮಾನ ಜಯಂತಿಯ ಅಂಗವಾಗಿ ಪ್ರಸಾದ ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಎಲ್ಲ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಮುಖಂಡರಾದ ಶಿವಾನಂದ ಸ್ವಾಮಿಯವರು ಮಾತನಾಡಿ, ಎಲ್ಲ ಹಿಂದೂ ಧರ್ಮದವರು ಹರ್ಷೋಲ್ಲಾಸದಿಂದ ಹನುಮಾನ ಜಯಂತಿ ಆಚರಣೆಯನ್ನು ಮಾಡುತ್ತಿರುವುದು ನೋಡಿ ಖುಷಿಯಾಗುತ್ತಿದೆ. ಅದರಂತೆ ನಮ್ಮ ಮಿತ್ರ ಮಂಡಳಿಯ ವತಿಯಿಂದ ಜಯಂತಿಯ ಅಂಗವಾಗಿ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇವತ್ತು ಹನುಮಾನ್ ಜಯಂತಿಯಲ್ಲಿ ನಾವು ಎಲ್ಲ ಮಿತ್ರ ಮಂಡಳಿ ಕೂಡಿ ಇಲ್ಲಿ ಈ ಜಾಗದಲ್ಲಿ ಪ್ರಸಾದನ್ನು ಎಲ್ಲ ಕೊಡ್ತಾ ಇದ್ದೀವಿ ಜನಗಳಿಗೆಲ್ಲ. ಪ್ರಸಾದು ಮತ್ತು ನೀರನ್ನು ಮತ್ತು ಬಿದರ್ ಸಮಕ್ಷ ಜನತೆಗೆ ನನ್ನ ಕಡೆಯಿಂದ ಮತ್ತು ನನ್ನ ಎಲ್ಲ ಮಿತ್ರ ಕಡೆಯಿಂದ ಹಾರ್ದಿಕ ಶುಭಾಶಯಗಳಂತೂ ಹೇಳಲಿಕ್ಕೆ ಬಯಸ್ತೀನಿ ನಾನು. ನಮ್ಮ ಬಿದರ್ ಎಲ್ಲ ಸಮಕ್ಷ ಜನತೆ ಭಾಳ ಉತ್ಸವದಿಂದ ಇದು ನಮ್ಮ ಹನುಮಾನ್ ಜಯಂತಿ ಅಂತ ಮಾಡ್ತಾ ಇದೆ. ಅದಕ್ಕೆ ಇದೆಲ್ಲ ನೋಡಿಕೊಂಡೆಲ್ಲ ಒಂದು ಭಾಳ ಖುಷಿ ಆಗ್ತಾ ಇದೆ ನಮಗೆ. ಒಂದು ಖುಷಿ ವಾತಾವರಣ ಕಾಣಿಸ್ತಾ ಇದೆ ಅಂತ ಹೇಳಿ
ಮಿತ್ರ ಮಂಡಳಿಯ ಸದಸ್ಯರು ಮಾತನಾಡಿ, ಹಿಂದೂಗಳ ಸಂಸ್ಕೃತಿಯಲ್ಲಿ ಹನುಮಾನ ಜಯಂತಿಯು ಮಹತ್ವದ್ದಾಗಿದೆ. ಜಯಂತಿಯನ್ನ ಹರ್ಷೋಲ್ಲಾಸದಿಂದ ಆಚರಣೆ ಮಾಡಲಾಗುತ್ತಿದ್ದು ಈ ಹರ್ಷವು ಯಾವಾಗಲೂ ಇದೇ ರೀತಿ ಇರಲಿ ಎಂದು ಶುಭವನ್ನ ಕೋರಿದರು. ಈ ಸಂದರ್ಭದಲ್ಲಿ ಆಕಾಶ್ ಬಿರಾದಾರ್, ಬಸವರಾಜ್ ರಬ್ಗಾರ್, ಅನಿಲ್ ಜಯದೇವ್ ಸೇರಿದಂತೆ ಮಿತ್ರ ಮಂಡಳಿಯ ಹಲವು ಸದಸ್ಯರು, ಗಣ್ಯರು, ಭಕ್ತರು ಉಪಸ್ಥಿತರಿದ್ದರು. की सभा से हम शुभोदय मित्र मंडली की ओर से हम जो है हनुमान जयंती का स्वागत करते हैं. हनुमान जयंती जो है एक हिंदू संस्कृति का एक माना हुआ त्यौहार है. आज इस त्यौहार को देख के पूरे लोगों के अंदर जोश आया हुआ है. ऐसा ही जोश जो है पूरा हिंदू धर्म में होना चाहिए. ನಗರದ ಜಾಮಿಯಾ ಮಸೀದಿಯಲ್ಲಿ ಹಜ್ಗೆ ತೆರಳುವ ಯಾತ್ರಿಗಳಿಗೆ ಹಜ್ ತೆರಳುವ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಹೈದರಾಬಾದ್ನ ಮೌಲಾನಾ ಮೊಹಮ್ಮದ್ ರಫಿಯುದ್ದೀನ್ ಸಾಹಬ್ ಅವರು ವಿಶೇಷ ರೀತಿಯಲ್ಲಿ ಹಾಗೂ ವಿವರವಾಗಿ ತರಬೇತಿಯನ್ನ ನೀಡಿದರು. ತರಬೇತಿ ನೀಡಿ ಮಾತನಾಡಿದ ಅವರು, ಹಜ್ಗೆ ತೆರಳುವ ಯಾತ್ರಿಗಳು ಅಲ್ಲಾ ದೇವರ ಅತಿಥಿಗಳಾಗಿರುತ್ತಾರೆ ಹಾಗೂ ಅಲ್ಲಾಗೆ ಪ್ರಿಯರಾಗಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಎಲ್ಲ ಹಜ್ ಯಾತ್ರಿಗಳು ಈ ಶಿಬಿರದ ಅನುಕೂಲತೆಯನ್ನ ಪಡೆದುಕೊಂಡರು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಹಜ್ ಯಾತ್ರಿಗಳಿಗಾಗಿ ಹಜ್ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಶಿಬಿರದಲ್ಲಿ ಎಲ್ಲ ಹಜ್ ಯಾತ್ರಿಗಳಿಗೆ ಹಜ್ ಯಾತ್ರೆಗಾಗಿ ಮಾಡಬೇಕಾದ ವ್ಯವಸ್ಥೆಯ ಬಗ್ಗೆ ವಿವರವಾಗಿ ತಿಳಿ ಹೇಳಲಾಯಿತು. ಹೈದರಾಬಾದ್ನ ಮೌಲಾನಾ ಮೊಹಮ್ಮದ್ ರಫಿಯುದ್ದೀನ್ ಸಾಹಬ್ ಅವರು ತರಬೇತಿಯನ್ನು ನೀಡಿ ಮಾತನಾಡಿದರು. ಹಜ್ ಯಾತ್ರೆ ತೆರಳುವವರು ಅಲ್ಲಾಗೆ ಪ್ರಿಯರಾಗಿರುತ್ತಾರೆ, ಎಲ್ಲರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ಯಾಕೆಂದರೆ ಯಾತ್ರಿಗಳು ಮೊದಲು ತಮ್ಮನ್ನು ತಾವು ಅರಿತುಕೊಂಡ ಮೇಲೆ ಮಾತ್ರ ದೇವರನ್ನು ಅರಿಯಲು ತಿಳಿಯಲು ಸಾಧ್ಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಸೈಯದ್ ಮನ್ಸೂರ್ ಖಾದ್ರಿ ಹಾಗೂ ಅಧ್ಯಕ್ಷತೆಯನ್ನು ಸಬೀರ್ ಅಹಮದ್ ಅವರು ವಹಿಸಿದರು. ಶಫೀಕ್ ಅಹಮದ್ ಸೇರಿದಂತೆ ಹಜ್ ಯಾತ್ರಿಗಳು ಹಾಗೂ ಹಲವು ಮುಸ್ಲಿಂ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. आप लोगों के रहनुमाई की इसके साथ साथ दूसरा मनासी के हज के बारे में शरीर तौर पर क्या क्या चीजें, बहुत सी बातें ऐसी होती हैं जो मसायल पर डिपेंड करते हैं. तो ये मसायल के बारे में उन्होंने कहा बड़े अंजुमन के जिम्मेदार और हमारे फील्ड ट्रेनर भी हैं, वो भी इस बारे में आपको बताएंगे. इसलिए आप बिल्कुल इत्मीनान के साथ बैठे रहें, लोहराने का इंतजाम यहीं पर है. आप कोई शादी के लिए तैयार नहीं ना, आदमी बहुत दिन भरने वाला है, कौन शादी करने को एक और बात तैयार हुई कि मेरी भी शादी नहीं, क्यों नहीं मेरी उससे शादी. और जो बंदे हज के लिए उमरा के लिए मुंतखब होते हैं वो अल्लाह के मेहमान बन जाते हैं. जैसा कि हदीस में रसूलुल्लाह सल्लल्लाहु अलैहि वसल्लम ने फरमाया, अल हुज्जाज वल उम्मार फर्दुल्लाह. हुज्जाज और उम्मार ये अल्लाह के डेलीगेट्स होते हैं, अल्लाह के मेहमान होते हैं. तो हमारी निस्बत अल्लाह के मेहमान की तरफ है, अल्लाह की तरफ है.
तो इससे बड़ी निस्बत और इससे बड़ा जोड़ और इससे बढ़कर सारत कुछ और नहीं हो सकता। तो सबसे पहले आदमी को अपने आप की कदर करना चाहिए, अपने आप को पहचानना चाहिए कि इसका मकाम कितना है, कैसा है और किस कदर बलंद अल्लाह और उसके रसूल सल्लल्लाहु अलैहि वसल्लम से किया। क्योंकि देखिए, जब तक हर हज पर जाने वाले, हर उम्रे पे जाने वाला अपने आप को नहीं पहचानेगा और इस फजीलत की तरफ नजर नहीं करेगा, तो वहां पर जाकर वहां के जो तकाजे हैं, वहां की जो जिम्मेदारियां हैं और वहां के जो काम करने के हैं उनको अच्छी तरीके से अंजाम नहीं दे सकते। इसलिए हर जाने वाले को पहले इस बुनियादी बात की तरफ अच्छी तरह तवज्जो कर लेना चाहिए। और दूसरी चीज कि हर जाने वाले को अल्लाह तबारक व तआला की तरफ से मिलने वाली इस नेमत पर अल्लाह का शुक्रगुजार होना चाहिए, बारगाह खुदावंदी में सजदे शुक्र बजा लाना चाहिए कि अल्लाह तबारक व तआला ने अपने करोड़ों बंदों में से चंद बंदों को इस साल काबतुल्लाह की जियारत और अपने हबीब मोहम्मद सल्लल्लाहु अलैहि वसल्लम के रोजे की जियारत के लिए मुंतखब फरमाया है। तो इस नेमत के मिलने पर सबसे पहले हम सभी को चाहिए कि हम अल्लाह तबारक व तआला की बारगाह में सजदा रेज हो जाए, सजदे तशक्कुल बजा लाए। क्योंकि हदीस में आता है रसूलुल्लाह सल्लल्लाहु अलैहि वसल्लम फरमाते हैं, आपको तरबियती जो कैंप से तरबियती कैंप से पाबंदी से और पूरे धन स्तन से और मन से आपको ये तरबियती कैंप से अटेंड होना है। दूसरी चीज सेहत के बारे में आइंदा निश्चित जो भी ट्रेनिंग होगी इंशाल्लाह ताला मैं अपनी जानिब से कुछ डॉक्टर्स को यहाँ पर डेपुट करूंगा जो तजुर्बेकार रहेंगे, जो हज कर चुके होंगे वैसे लोगों को इंशाल्लाह मैं फ्यूचर में डेपुट करूंगा। और चार पाँच यहाँ पे प्रोग्राम होने वाले हैं उसके लिए, और साथ साथ माओ और बहनों के लिए लेडी डॉक्टर को भी मैं इंशाल्लाह यहाँ डिपोर्ट करूंगा। इस सफर में बहुत सारे मराहल से औरतें गुजरती हैं, औरतों को भी इसकी जरूरत होती है, लेडी डॉक्टर इंशाल्लाह डिपोर्ट करेंगे और यहाँ पे जेंट्स को डिपोर्ट करेंगे। ಬೇಸಿಗೆ ಶುರುವಾದಂತೆ ಎಲ್ಲೆಡೆಯೂ ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ಬೀದರ್ ನಗರದ ಸಂಗಮೇಶ್ವರ್ ಕಾಲೋನಿಯಲ್ಲಿನ ನಿವಾಸಿಗಳು ಕೊಡ ನೀರಿಗಾಗಿ ಪರದಾಡುತ್ತಿದ್ದಾರೆ. ಅಭಿವೃದ್ಧಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಓಟಿಗಾಗಿ ಮಾತ್ರ ಬಡಾವಣೆಯತ್ತ ಹಣಿಕು ಹಾಕುತ್ತಾರೆಯೇ ಹೊರತು ನೀರಿನ ಸಮಸ್ಯೆ ಬಗೆಹರಿಸಲು ಮುಂದಾಗುವುದಿಲ್ಲ ಎಂಬುದು ನಿವಾಸಿಗಳ ದೂರಾಗಿದೆ. ಹನಿ ನೀರಿಗಾಗಿ ಮಕ್ಕಳ ಸಮೇತ ಹೆಣ್ಣು ಮಕ್ಕಳೆಲ್ಲ ಬಿಂದಿಗೆಯೊಂದಿಗೆ ಬೀದಿಗಿಳಿದು ಕೊಳವೆ ಬಾವಿಯತ್ತ ಸುತ್ತಾಡಿದರೂ ಬಿಂದಿಗೆ ನೀರು ಸಿಗುವುದು ಕಷ್ಟಕರವಾಗಿದೆ. ಗ್ರಾಮ ಸೇರಿದಂತೆ ಈಗ ನಗರಗಳಲ್ಲಿಯೂ ಕೂಡ ನೀರಿನ ಸಮಸ್ಯೆಯನ್ನ ಜನರು ಎದುರಿಸುತ್ತಿದ್ದಾರೆ. ನಗರದ ಸಂಗಮೇಶ್ವರ ಕಾಲೋನಿಯಲ್ಲಿ ಕೊಡ ನೀರಿಗಾಗಿ ಹೆಣ್ಣು ಮಕ್ಕಳು ಕೊಳವೆ ಬಾವಿ ಅಲ್ಲಿ ಇಲ್ಲಿ ಪರದಾಡುತ್ತಿದ್ದರೂ ಕೊಡ ನೀರು ಸಿಗದೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ದೋಷಿಸುತ್ತಿದ್ದಾರೆ. ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡವರವರೆಗೂ ಬೆಂದಿಗೆ ಹಿಡಿದು ಬೀದಿಗೆ ಬರುತ್ತಿದ್ದಾರೆ. ನಿವಾಸಿ ಈರಮ್ಮ ಅವರು ಮಾತನಾಡಿ, 2 ತಿಂಗಳು ನೀರಿಲ್ಲದೆ ನೆರೆ ಗ್ರಾಮವಾದ ಚಿದ್ರಿಯಿಂದ ನೀರು ತರುತ್ತಿದ್ದೇವೆ. ನಮ್ಮ ಕಾಲೋನಿಗೆ ಯಾವ ಅಧಿಕಾರಿಯೂ ಗಮನ ಹರಿಸುತ್ತಿಲ್ಲ. ಜಿಲ್ಲಾಧಿಕಾರಿಯಾಗಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ ನಾಳೆ ನಾಡಿದ್ದು ಎಂದು ದಿನಗಳನ್ನು ಮುಂದೋಡಿಸುತ್ತಿದ್ದಾರೆ ಎಂದು ಹೇಳಿದರು. 2 ತಿಂಗಳಾಯ್ತು ನೀರಿಲ್ಲ, ಚಿದ್ರಿಗೆ ಹೋಗ್ತಾರತ್ತೇವೆ, ಕಾಲು ಕಳೆದು ಬೇಮಾರಿ ಬೀಳತ್ತಿದೆ ಇಲ್ಲಿ. ನಮ್ಗೆ ಯಾರು ಕೇಳೋರಿಲ್ಲ, ನಮ್ಗೆ ಅಲ್ಲಿಗೆ ಸಂಗಮೇಶ್ವರ ಕಾಲೋನಿಗೆ ಡಿ ಸಿ ಬಲ್ಲಿ ಹೋದೇವು, ಎಸ್ ಸಿ ಬಲ್ಲಿ ಹೋದೇವು, ಎಲ್ಲರ ಬಲ್ಲಿ ಹೋದೇವು, ಯಾರು ಭೀ ಬರಲ್ರು, ನಮ್ಗೆ ಯಾರು ಕೇಳಲ್ರು. ಓಟ್ ಕೊಡ್ರಿ ಅಂತ ಬಂದ್ರೆ ನಾವು ಓಟಕಾರ ಅಲ್ಲ, 3 ಸಲ ಬಂದು ಹೋಗ್ಯಾರ, ಈಗ ತರ್ತೇವೆ ನಾಳೆ ತರ್ತೇವೆ ಅಂದ್ರೆ ಅದು ಇನ್ನೂ ಏನು ಭೀ ಇಲ್ಲ. ಹಾಂ, ಕಳಿಸಿಲ್ಲ ನಂಬಲ್ಲಿ ಈಗ 20 ವರ್ಷ ಆಯ್ತು, ಈಗ 3 ವರ್ಷ ಆಯ್ತು ನೀರಿನ ತೋಲ್ ಶಾರ್ಟೇಜ್ ಬೀತದ. ನಮಗೆ ಚಿದ್ರಿಗೆ ಹೋಗ್ತಾರಂತಿದ್ದೇವೆ, ಈಗ ಏನಂತಾರ, ಇವತ್ತು ಕಳಿಸ್ತೇವೆ ನಾಳೆ ಕಳಿಸ್ತೇವೆ, ಯಾರು ಭೀ ಬರ್ಲಕ್ಕ ಪತ್ತ ಇಲ್ಲ, ಇಲ್ಲಿ ನೋಡ್ಲಕ್ಕ ಪತ್ತ ಇಲ್ಲ. ನಂಬಲ್ಲಿ 3 ಸಲ ಬಂದಾರ, ಓಟ್ ಬೇಕಾದಾಗ ಬರ್ತಾರೆ, ಓಟ್ ಬೇಕಾದಾಗ ಬರ್ತಾರೆ. ಈ ಸಲ ಬರ್ಲಿ, ಈ ಸಲ ಬಂದ್ರೆ ನಾವ್ಯಾರು ಓಟ್ ಕೊಡೋರಿಲ್ಲ, ನಮ್ಗಲ್ಲಿ ಪೂರನೇ.
ನಿವಾಸಿಗಳಾದ ಮೀನಾಕ್ಷಿಯವರು ಮಾತನಾಡಿ, 10 ವರ್ಷದಿಂದ ನೀರಿಗಾಗಿ ಗುದ್ದಾಡುವುದೇ ನಮ್ಮ ಕೆಲಸವಾಗಿದೆ. ಅಧಿಕಾರಿಗಳಿಗೆ ನಮ್ಮ ಓಟ್ ಮಾತ್ರ ಬೇಕು. ತಮ್ಮ ಸಮಸ್ಯೆಗಳ ಕೇಳಲಿಕ್ಕೆ ಇಲ್ಲಿ ಯಾರೂ ಇಲ್ಲ. ಈ ಸಲ ಚುನಾವಣೆಯಲ್ಲಿ ನಮ್ಮಿಂದ ಯಾರಿಗೂ ಮತ ನೀಡುವುದಿಲ್ಲ. ಕೇಳಲಿಕ್ಕೆ ಹೋದರೆ ಬರೀ ನಮ್ಮ ಕಾನೂನಿಗೆ ದೂರುತ್ತಿದ್ದಾರೆ ಎಂದು ಹೇಳಿದರು. ಸಂಗಮೇಶ್ವರ ವಾಸಿಯಾಗಿದ್ದೇವ್ರಿ. 35 ವರ್ಷ ಐತ್ರಿ ನಮ್ಮ ಮನೆ ಇಲ್ಲಿ ಕಟ್ರಿ. 20 ವರ್ಷ ಬಯ ನೀರು ಬಂದವ್ರಿ. 10 ವರ್ಷ ಆಯ್ತು ನೀರಿಗೆ ಹೈರಾಣ ಅದ ರೀ. ವರ್ಷಿಗೆ ವರ್ಷಿಗೆ ಬರ್ತಾರ ರೀ, ಎಲೆಕ್ಷನ್ಕಂತೂ ಬರ್ತಾರ ರೀ, ಹೇಳ್ಕೊತ ಬರ್ತಾರ. ನಮಗೆ ಓಟ್ ಹಾಕ್ರಿ, ನಮಗೆ ಓಟ್ ಹಾಕ್ರಿ ಅಂತಾರ. ಕಾಲು ಬೀಳ್ತಾರೆ, ಓಟ್ ಹಾಕಿಸ್ಕೋತಾರ ರೀ. ನಾವು ಆಮೇಲೆ ಕೇಳಕ್ಕೆ ಹೋದೆವು ಅಂದರು ನಿಮ್ಮದು ಕಾಲೂನಿ ಓಟ್ ಒಂದು ನಮಗೆ ಬಿದ್ದಿಲ್ಲ ಅಂತ ಹೇಳ್ತಾರ ರೀ. ನಾವು ಏನು ಹೇಳಿದ್ರು ಅವ್ರು ಕೇಳಲ್ಲ ರೀ. ಈ ಕಮಿಷನರ್ ಮನೆ ಬಂದಾರ ರೀ, ನಮ್ಮ ನಾಲಿ ಮಾಡ್ಕೊಡ್ತೇವೆ ಅಂತ ಕೆದರಿ ಇಟ್ಟಾರ ರೀ. ಎಲ್ಲ ಹುಡುಗರು ಬೀಳತ್ತಾರ ರೀ, ಮುದುಕರು ಬೀಳತ್ತಾರ, ಗಾಡಿಗಳು ತೊಗೊಂಡು ಬೀಳತ್ತಾರ. ಒಟ್ಟಿಗೆ ಇಲ್ಲಿ ಯಾರೂ ಬರಲ್ಲ ರೀ, ಮ್ಯಾಲ ಇಲ್ಲಿ ಯಾರೂ ಬರಲ್ಲ ರೀ. ಕೇಳ ಬರಲ್ಲ ರೀ, ಕೇಳಕ್ಕೆ ಹೋದ್ರಿಂದ ಆ ಹೆಂಗಸೂರು ಚಂದಿಲ್ಲ, ಆ ಹೆಣ್ಮಕ್ಳು ಚಂದಿಲ್ಲ, ಕಾಲೂನಿ ಬಂದು ಚಂದಿಲ್ಲ ಅಂತಾರೆ ರೀ. ಈಗ ಇದಕ್ಕೆ ಏನು ಮಾಡಂತ್ರಿ ಹೇಳ್ರಿ? ನಾವು ಈ ವರ್ಷ ಎಲೆಕ್ಷನ್ ಇಲ್ಲ ಆಗ್ಬಿಡಲ್ಲ ರೀ, ವೋಟಿಂಗ್ ಆಗ್ಬಿಡಲ್ಲ ರೀ. ನೀರಿಂದ ಅಂತೂ ನಮಗೆ ಬಹಳಷ್ಟು ಪ್ರಾಬ್ಲಮ್ ಅದ ರೀ. 2 ಮಂತ್ ಐತ್ರಿ ಓಡಾಡ್ತಿದ್ರು ನಾವು ಆ ಕಡೆ ಈ ಕಡೆ. ಒಟ್ಟು ನೀರು ಸಿಗಲ್ಲ ರೀ ಕಾಲೂನಿದಾಗ, ಒಟ್ಟು ಜಗಡ ರೀ, ನೀರಿನ ಕಡೆ ಜಗಡ ರೀ. ಬೀದರ್ ಜಿಲ್ಲೆಯ ಕುತ್ತಾಬಾದ್ ಗ್ರಾಮದಲ್ಲಿ ಹನುಮಾನ್ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಯಂತಿಯ ಅಂಗವಾಗಿ ಪಲ್ಲಕ್ಕಿ ಉತ್ಸವ, ಮೊಸರುಗಳಿಗೆ ಒಡೆಯುವುದು ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಸುಮಾರು 20 ಹಳ್ಳಿಗಳ ಭಕ್ತರು ನೆರೆದು ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಬೀದರ್ ಜಿಲ್ಲೆಯ ಕುತ್ತಾಬಾದ್ ಗ್ರಾಮದಲ್ಲಿ ಹನುಮಾನ ಜಯಂತಿ ಪ್ರಯುಕ್ತವಾಗಿ ಪಲ್ಲಕ್ಕಿ ಮೆರವಣಿಗೆ, ಪರಂಪರೆಯಂತೆ ಮೊಸರುಗಡಿಗೆ ಒಡೆಯುವುದು, ಹೀಗೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಬರೀ ಗ್ರಾಮವಲ್ಲದೆ ದೇವರ ದರ್ಶನವನ್ನು ಪಡೆಯಲು 20 ಹಳ್ಳಿಗಳಿಂದ ಬಂದು ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾದರು. ಗ್ರಾಮಸ್ಥರಾದ ಅರವಿಂದ್ ಅವರು ಮಾತನಾಡಿ, ಈ ಜಯಂತಿಯ ಅಂಗವಾಗಿ ಮೊಸರುಗಡಿಗೆ ಒಡೆಯುವುದು, ಕುಸ್ತಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಕುತ್ತಾಬಾದ್ಕರ್ ಮಾತಾಡ್ಲತ್ತೀನಿ. ಬಾರ ವರ್ಷ ಹಳ್ಳಿಲಿಂದು ಮಂದಿ ಬರ್ತಾರೆ ಇಲ್ಲಿ. ಹನುಮಂದೇವ್ರ ಹಬ್ಬ ಭಾಳ ಚಲೋ ಆಯ್ತದ. ಇನ್ನು ಪಾಲ್ಕಿ ಆಯ್ತದ, ಇನ್ನು ಗಡ್ಗಿ ಹೊಡಿತಾರ, ಮೊಸರು ಗಡ್ಗಿ ಹೊಡಿತಾರ, ಕುಸ್ತಿ ಭಾಳ ಚಲೋ ನಡೀತದೆ. ಈ ಕುಸ್ತಿ ಭೀ ನೋಡಪ್ಲೇ ಇರ್ತದೆ ಇಲ್ಲಿ. ಇನ್ನೋರ್ವ ನಿವಾಸಿಗಳು ಮಾತನಾಡಿ, ಸುಮಾರು ವರ್ಷಗಳಿಂದ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ.
ಎಲ್ಲರ ಇಷ್ಟಾರ್ಥ ಪೂರ್ಣಗೊಳ್ಳುತ್ತವೆ ಎನ್ನುವುದು ಮಂದಿರದ ಐತಿಹಾಸಿಕತೆಯಾಗಿದೆ. ಇದು ಎಲ್ಲರ ನಂಬಿಕೆ ಕೂಡ ಆಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಕುತ್ತಬಾದ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಸುಮಾರು ವರ್ಷಗಳಿಂದ ಇಲ್ಲಿ ಹನುಮಾನ್ ಜಯಂತಿ ಆಚರಿಸಲಾಗ್ತದೆ. ಈ ಕುತ್ತಬಾದ್ ಗ್ರಾಮ ಸುತ್ತಮುತ್ತ ಎಲ್ಲ ಏನು 20 ಹಳ್ಳಿಯವ್ರ ಜನ, ಕಾಡುವದ ಬರದಬದಿ, ಯಲ್ಲಾಪುರ, ಕಾಶಂಪುರ, ನಾಗೋರ್, ಮರ್ಜಾಪುರ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತವೆ. ಇಲ್ಲಿ ಭಾಳ ಸತ್ಯ ಅದ. ಯಾರು ಏನೇನು ಮನಸ್ಸಿನ ಇಕ್ಕೊಂಡ್ರೆ ಆಗ್ಬೇಕಂತ ಹೇಳಿ ಕೆಲಸ ಅವು 100% ಆಯ್ತವೆ ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಇಲ್ಲಿ ಬಂದಿದಂತೆ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಜನಸಂಖ್ಯೆಗೆ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನೆ ಮಂಜೂರಾತಿ ಮತ್ತು ಕಾಮಗಾರಿ ಆದೇಶ ಪತ್ರದ ಹಿನ್ನೆಲೆಯಲ್ಲಿ ಸಚಿವರ ವಿರುದ್ಧ ಸಂಸದ ಭಗವಂತ ಖೂಬಾರ್ ಅವರಿಂದ ವಾಗ್ದಾಳಿ. ಮಂಗಲ್ಪೇಟ್ ಗವಿಯಲ್ಲಿ ಬೆಳಕಿನ ಹಬ್ಬದ ನಿಮಿತ್ತ ಕ್ರೈಸ್ತ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಹನುಮಾನ್ ಜಯಂತಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಭಜರಂಗ್ ದಳದ ವತಿಯಿಂದ ಭವ್ಯ ಮೆರವಣಿಗೆ. ಹನುಮಾನ್ ಜಯಂತಿಯ ನಿಮಿತ್ತವಾಗಿ ಶುಭೋದಯ ಮಿತ್ರ ಮಂಡಳಿ ವತಿಯಿಂದ ಪ್ರಸಾದ ವಿತರಣೆ. ಜಾಮಿಯಾ ಮಸೀದಿಯಲ್ಲಿ ಹಜ್ ಯಾತ್ರಿಗಳಿಗಾಗಿ ಹಜ್ ತೆರಳುವ ತರಬೇತಿ ಶಿಬಿರ. ಮೂಲಭೂತ ಸೌಕರ್ಯಗಳಿಂದ ಸಂಗಮೇಶ್ವರ್ ಕಾಲೋನಿ ವಂಚಿತ, ಕೊಡನೀರಿಗಾಗಿ ನಿವಾಸಿಗಳಿಂದ ಪರದಾಟ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.